ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಬಳಗಕ್ಕೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಏನೋ ಒಂದು ಬ್ರಹ್ಮ ರಾಕ್ಷಸ ಚಿತ್ರದ ಒಂದು ಹಾಡು ಮತ್ತು ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡಲಿಕ್ಕೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಸಿನಿಮಾ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಕಾರಣ ಏನಂದರೆ, ನಿರ್ದೇಶಕರು ಟೆಕ್ನಿಕಲಿ ಭಾಳ ತಿಳ್ಕೊಂಡಿದ್ದಾರೆ. ಹಾಗೆ ನಾವಂತೂ 24 ಚಾನಲ್ ರಾತ್ರಿ ಹಗಲು, ಅದು ಉಡುಪಿ ಇರ್ಬೋದು, ಕುಂದಾಪುರ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, HMT ಇರ್ಬೋದು, ಎಲ್ಲಿದ್ರು ಕೂಡ ಹಗಲು ರಾತ್ರಿ ಸತತವಾಗಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಈ ಕಥೆಗೆ ತಕ್ಕಂತೆ ಎಲ್ಲ ಪಾತ್ರಗಳ ಆಯ್ಕೆನೂ ಭಾಳ ಚೆನ್ನಾಗಿದೆ. ಹಾಗೆ ಮತ್ತು ಅವರು ಯಾವುದೇ ಒಂದು ಪಾತ್ರ ಚೆನ್ನಾಗಿ ಬರಲಿಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ, ಅಪ್ಪಾಜಿ ಇನ್ನೊಂದು ಸರಿ ಬರಬೇಕು, ಒಂದು ಮೂರು. ಹಾಗಾಗಿ ಭಾಳ ಒಂದು ಎಫೆಕ್ಟ್ ಆಗಿ, ಯಾಕಂದ್ರೆ ಮೊದಲನೇ ಚಿತ್ರ ಇರೋದ್ರಿಂದ ಗೆಲ್ಲಬೇಕಂತೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಹಾಗಾಗಿ ಪರಿಪೂರ್ಣ ಅವ್ರ ಒಂದು ಏನು ಒಂದು ಬುದ್ಧಿಶಕ್ತಿ ಸಿನಿಮಾದಲ್ಲಿ ಹಾಕಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಕೂಡ ಸಿನಿಮಾಕ್ಕೆ ಏನೇನು ಬೇಕೋ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಯಾವುದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳಿಲ್ಲ. ಒಂದು ಸೆಟ್ ಆಗ್ಬೋದು, ಪ್ರತಿಯೊಂದು ಕಲಾವಿದ ಏನೇ ಒಂದು ಟೆಕ್ನಿಕಲಿ ಕ್ಯಾಮ್ರಾ ಏನು ಬೇಕಾದ್ರೂ ಕೂಡ ಅವ್ರು ಯಾವುದೂ ಯಾಕೆ ಅಂತ ಅವರು ಪ್ರಶ್ನೆ ಮಾಡಲಿಲ್ಲ. ಹಾಗಾಗಿ ಎಲ್ಲ ಒಂದು ಈ ಕಥೆಗೆ ಪಾತ್ರಕ್ಕೆ ತಕ್ಕಂತೆ ಎಲ್ಲ ಕಲಾವಿದರು ಸಿಕ್ಕಿದ್ದಾರೆ. ನನಗನ್ಸುತ್ತೆ ಇದು ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತೇಳಿ ನನಗೆ ಭರವಸೆ ಇದೆ. ಮತ್ತು ಎಲ್ಲರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶ್ರೀನಿವಾಸ್, ಇವರು ಶ್ರೀನಿವಾಸ್ನೇ. ಸೊ ಈ ಮೂವಿಯಲ್ಲಿ ಒಂದು ಸ್ಮಾಲ್ ರೋಲ್, ನೆಗೆಟಿವ್ ರೋಲ್ ಮಾಡಿದ್ದೀನಿ. ಈ ಫಿಲ್ಮಲ್ಲಿ ಎಲ್ಲ ಸೀನಿಯರ್ಸ್ ಹೇಗಿದ್ದಾರೆ, ಹಾಗೆ ನ್ಯೂ ಕಮರ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಹೋಪ್ಸ್ ಭಾಳ ಇದೆ ಅವ್ರಿಗೆ ಈ ಮೂವಿ ಚೆನ್ನಾಗಿ ಬರಲಿ ಅಂತ. ಎಲ್ಲರದ್ದು ಪ್ರೋತ್ಸಾಹ ನಮಗೆ ಬೇಕು ಅಂತ ಹೇಳ್ಬಯಸ್ತೀನಿ. ಅಷ್ಟೇ, ಥ್ಯಾಂಕ್ ಯು ಸರ್.